ಹಲೋ ಮಿನಿಸ್ಟರ್. ನಿಮ್ಮ ಸಮಸ್ಯೆಗಳಿಗೆ ದನಿಯಾಗುವಂತಹ ಪ್ರಯತ್ನ ನಮ್ಮದು. ಸಚಿವರು ಹಾಗೂ ಉನ್ನತ ಅಧಿಕಾರಿಗಳು ನಮ್ಮ ಸ್ಟುಡಿಯೋದಲ್ಲೇ ಇರ್ತಾರೆ, ನಿಮ್ಮ ಸಮಸ್ಯೆಗೆ ಆ ತಕ್ಷಣವೇ ಸ್ಪಂದಿಸ್ತಾರೆ. ಸರ್, ಮತ್ತೊಂದು ಫೇಸ್ಬುಕ್ನ ಪ್ರಶ್ನೆ ಇದೆ. ನಾಗರಾಜ್ ಅನ್ನೋರು ಬರೆದಿದ್ದಾರೆ, ರಾಯಚೂರು ರಿಮ್ಸ್ನಲ್ಲಿ ICUನಲ್ಲಿ ACನೇ ಇಲ್ಲ ಅಂತ. ಇದು ICUಅಲ್ಲಿ AC ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಅದಿಲ್ಲ ಅಂದರೆ ನಾನು ಅದನ್ನು ನೋಟ್ ಮಾಡಿಕೊಂಡು ಅದನ್ನು ಇಮಿಡಿಯೇಟ್ಲಿ ಒದಗಿಸ್ಲಿಕ್ಕೆ ಹೇಳ್ತೀನಿ. ಯಾಕಂದರೆ ಯೂಶ್ವಲಿ ICUಅಲ್ಲಿ ಇರ್ತದೆ ಏರ್ ಕಂಡೀಷ್ನರು, ಇಲ್ಲ ಅಂದರೆ ಇಮಿಡಿಯೇಟ್ಲಿ ಅದನ್ನು ಒದಗಿಸ್ಲಿಕ್ಕೆ ಹೇಳ್ತೀನಿ ನಾನು. ಸಚಿದಾನಂದ ಅವರೇ, ಈಗಾಗಲೇ ಹಲವಾರು ಸಮಸ್ಯೆಗಳನ್ನು ನೀವು ಮತ್ತು ಇಬ್ಬರು ಅಧಿಕಾರಿಗಳು ಬರ್ಕೊಳ್ತಾ ಇರುವಂಥದ್ದು, ಸೊ ಯಾವ ರೀತಿ ಪರಿಹಾರಕ್ಕೆ ಮುಂದಾಗ್ತೀರಿ ಅಂತ? ಅಲ್ಲ, ಇವೆಲ್ಲನೂ ತಕ್ಷಣವೇ ಜಾರಿ ತರತಕ್ಕಂತಹ ಪರಿಹಾರಗಳು, ಇಮಿಡಿಯೇಟಾಗಿ ಮಾಡ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ AC ಇಲ್ಲ ಅಂತಂದರೆ ICUಅಲ್ಲಿ ಅದೇನು ದೊಡ್ಡ ವಿಷಯ ಅಲ್ಲ. ವಿ ಕ್ಯಾನ್ ಇಮಿಡಿಯೇಟ್ಲಿ, ಮೋಸ್ಟ್ಲಿ ಇರುತ್ತೆ, ರಿಪೇರ್ ಆಗ್ತಿರ್ಬೇಕೇನೋ ಕೆಟ್ಟಿರೋದನ್ನು, ಅದನ್ನು ನಾವು ಈಗಾಗಲೇ ರಿಪೇರಿ ಮಾಡಿಸಿ ನೋಡ್ತೀವಿ. ಸಚಿವರು ಈಗಾಗಲೇ ಒಂದು ನಿರ್ದೇಶನ ಕೊಟ್ಟರು ಅಂದರೆ ವಾಹನದ ಕುರಿತಾಗಿ, ವಾಹನದ ನೇರ ಆರೋಪ ತಗೊಂಡು ಒಬ್ಬರು ನಮಗೆ ಕರೆ ಮಾಡಿದ್ದಾರೆ, ಹೇಳಿ ನೇರವಾಗಿ ನಿಮ್ಮ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹೇಳಿ ಮಾ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಾ, ನನಗೆ ಕೇಳ್ತಾ ಇದೆ. ಹೇಳಿ, ನಿಮ್ಮ ಆರೋಪ ಏನಿದೆ ಹೇಳಿ. ಏನಿಲ್ಲ, ಮಿನಿಸ್ಟರ್ ಸಾಹೇಬರಿಗೆ ಹೇಗಿದ್ದಾರೆ ಅಂತ ಕೇಳಬೇಕಿತ್ತು. ಓ, ಮತ್ತೆ ಯಾರು ಗೊತ್ತಾಯ್ತು? ಗೊತ್ತಾಯ್ತು ನನಗೆ. ಯಾರು ಹೇಳ್ಬಿಡಿ. ಶಿ ಇಸ್ ಮೈ ವೈಫ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಹಿಸ್ ವೈಫ್. ನನ್ಗೆ ತುಂಬಾ ಹೆಮ್ಮೆ ಇದೆ. ಅಲ್ಲ, ನಾನೇನೋ ನೀವು ಕಂಪ್ಲೇಂಟ್ಸ್ ಹೇಳ್ತೀರಾ ಅನ್ಬಿಡ, ಅದೇ ಹೇಳ್ಬಿಡಿ. ನಿಮ್ ನೇರ ಆರೋಪ ಮಾಡ್ತಿದ್ದಾರೆ, ನೇರವಾಗಿ ನಿಮ್ ಜೊತೆ ಮಾತಾಡ್ತಾರೆ ಅಂತ ನೀವ್ ನೋಡಿದ್ರೆ ಐ ಆಮ್ ಪ್ರೌಡ್, ಆಫ್ ಕೋರ್ಸ್ ಅದು ನಿಜವಾಗ್ಲು ಅಭಿನಂದಿಸುವಂತದ್ದು. ಏನಾದ್ರು ಕಂಪ್ಲೇಂಟ್ಸ್ ಇದೆಯಾ? ನೋ ಕಂಪ್ಲೇಂಟ್ಸ್. ನೋ ಕಂಪ್ಲೇಂಟ್ಸ್. ಓಕೆ, ಇಬ್ರು ಇಬ್ರು ವೈದ್ಯಕೀಯ ವೃತ್ತಿಯಲ್ಲಿ ಇರುವಂತದ್ದು. ಸೊ ಅದೇ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇರುವಂಥದ್ದು, ಸಮಯ ಆಗತ್ತಾ ಮನೆ ಮನೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿ ಅಥವಾ ಮಾಡ್ತಾರೆ ಅಷ್ಟು ಟೈಮ್ ಸಮಯ ಕೊಡಕ್ ಆಗೋದಿಲ್ಲ, ಟು ಬಿ ಫೇರ್. ಓಕೆ, ಸಾಮಾನ್ಯವಾಗಿ ನಾನು ಕೇಳುವಂತಹ ಪ್ರಶ್ನೆ ಅಂದ್ರೆ ಮನರಂಜನಾತ್ಮಕವಾಗಿ ಎಲ್ಲಾದರೂ ಹೋಗೋದು ಅಥವಾ ಮೂವಿ ಯಾವ್ದಾದ್ರೂ ನೋಡೋದು, ಆದ್ರೆ ಹಲವಾರು ಈಗಾಗಲೇ ನಾವು 2 ಎಪಿಸೋಡ್ ಮುಗಿಸಿದೀವಿ. ಸಾಮಾನ್ಯವಾಗಿ ಹೇಳುವಂತಹದ್ದು ಅಷ್ಟು ಸಮಯ ಇರೋದಿಲ್ಲ ಅಂತ ಹೊರಗಡೆ ಹೋಗೋದಕ್ಕಾಗ್ಲಿ. ಹಾ, ಅದು ನಿಜ, ಅಷ್ಟು ಟೈಮ್ ಇರೋದಿಲ್ಲ ಅವ್ರ ಕಡೆ. ಇರೋ ಟೈಮ್ ಅಲ್ಲಿ ಟ್ರೈಸ್ ಟು ಜಸ್ಟಿಫೈ ದ ರಿಲೇಷನ್. ಓ, ವಂಡರ್ಫುಲ್. ಕೊನೆಯದಾಗಿ ಇಬ್ಬರು ಸೇರಿ ನೋಡಿದ ಚಿತ್ರ ಯಾವ್ದು ಹಾಗಾದ್ರೆ? ನಾವು ಯೂಶಲಿ ನನ್ನ ಮಗನ ಜೊತೆ ಹೋಗಿರ್ತೀವಿ. ಓಕೆ, ಲಾಸ್ಟ್ ಮೂವಿ ಸಮ್ ಇಂಗ್ಲಿಷ್ ಮೂವಿ ಇದೆ ಅಂತ. ಓಕೆ, ಅವ ನಮ್ಮ ಮಗನ ಒತ್ತಾಯಕ್ಕೆ ಅದು ಬಿಟ್ಕೊಂಡು, ಮಗನ ಒತ್ತಾಯಕ್ಕೆ ಯಾವ ಇಂಗ್ಲಿಷ್ ಮೂವಿ ಕರ್ಕೊಂಡು ಹೋಗ್ತಾನೆ ನಾವು, ಯಾವುದೋ ಒಂದು ಕಿಡ್ಸ್ ಮೂವಿ ಇತ್ತು ಅದು, ಐ ಡೋಂಟ್ ರಿಮೆಂಬರ್ ದ ನೇಮ್. ಓಕೆ 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 ಓಕೆ. ಸೊ ನಿಮ್ಮ ವೈಫಿಗೆ ಏನಾದರೂ ಈಗ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಏನು ಹೇಳೋದೇನಿದೆ, ಸಿಕ್ಕಾಗ ದಿನಾಲು ಮಾತಾಡ್ತೀವಲ್ಲ. ಅಲ್ಲ, ದಿನ 100% ಮಾತಾಡ್ತೀರಿ ಸರ್ ಎಲ್ಲರ ಮುಂದೆ, ಐ ಮೀನ್ ಇಡೀ ಕರ್ನಾಟಕದ ಮುಂದೆ ವೈಫಿಗೆ ಏನಾದರೂ ಹೇಳಬೇಕನ್ಸುತ್ತಾ? ಹೇಳೋದು ಏನಿಲ್ಲ, ಅಂದರೆ ಶಿ ಡಜನ್ ಕಂಪ್ಲೇಂಟ್ ಬಿಕಾಸ್ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ 100% ಟೈಮ್ ಕೊಡೋಕ್ಕಾಗೋದಿಲ್ಲ. ಆಮೇಲೆ ಸಾಕಷ್ಟು ಸಾರಿ ದಿಲ್ ಬಿ ಲಾಟ್ ಆಫ್ ಶಾರ್ಟ್ ಕಮಿಂಗ್ಸ್, ಬಟ್ ಸ್ಟಿಲ್ ಏನಾಗಿದೆ, ಶಿ ಡಜನ್ ಕಂಪ್ಲೇಂಟ್ ಮಚ್ ಆ್ಯಂಡ್ ಅಲೌಸ್ ಮೀ ಟು ಡೂ ಮೈ ವರ್ಕ್. ಒಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ನಿಮ್ಮದು, ಹೇಗೆ ಸಮಯಾವಕಾಶ ಅಂದರೆ ಮನೋರಂಜನೆ ಹೇಗೆ? ಈಗ ಅಷ್ಟು ಸಮಯ ಕೊಡೋಕ್ಕಾಗೋದಿಲ್ಲ, ಯಾಕಂದರೆ ಜನರ ಸಮಸ್ಯೆ ಮತ್ತು ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಗುಲ್ಬರ್ಗ ಉಸ್ತುವಾರಿ ಸಚಿವನಾಗಿದ್ದ ಸಾಕಷ್ಟು ಜನ ಬರ್ತಾ ಇರ್ತಾರೆ, ಮತಕ್ಷೇತ್ರಕ್ಕೆ ಸಮಯ ಕೊಡಬೇಕು, ಫ್ಯಾಮಿಲಿಗೆ ಅಷ್ಟು ಟೈಮ್ ಕೊಡೋಕ್ಕಾಗೋದಿಲ್ಲ. ಬಟ್ ಆದಷ್ಟು ನಾವೆಲ್ಲ ಒಂದೇ ಕಡೆ ಇರ್ತೀವಿ, ಹಾಗಾಗಿ ದಿನಾಲೂ ಜೊತೆಗಿರ್ತೀವಿ. ಭಾಗ್ಯಶ್ರೀ ಅವರ ಒಂದು ಕುತೂಹಲದ ಪ್ರಶ್ನೆ, ಎಲ್ಲರೂ ಕೂಡ ವೈದ್ಯಕೀಯ ಕ್ಷೇತ್ರ ವಿಜ್ಞಾನ ಕ್ಷೇತ್ರಕ್ಕೆ ಸೇರಿರುವಂಥದ್ದು ಇಡೀ ಕುಟುಂಬ, ಹೌದು, ಕೂತಾಗ ಅದ್ರ ಬಗ್ಗೆ ಮಾತಾಡ್ತಿರ್ತೀರಾ? ವಿಷಯಕ್ಕೆ ಬಂತು ಅಂದ್ರೆ ಮಾತಾಡ್ತೀವಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ, ಅದೇ ಯಾವಾಗ್ಲೂ ಅದನ್ನೇ ಅಂತ ಇರಲ್ಲ. ಧನ್ಯವಾದ ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಸರ್ಪ್ರೈಸ್ ಕಾಲ್ನಲ್ಲಿ ನಾವು ನಮ್ಮ ಜೊತೆ ಭಾಗಿಯಾಗಿದ್ದೀವಿ ಭಾಗ್ಯಶ್ರೀ. ಥ್ಯಾಂಕ್ ಯು ಸೋ ಮಚ್ ಸರ್. 2nd ಸರ್ಪ್ರೈಸ್ ಕಾಲ್.
ಸರ್, ಈ ಬಾರಿಯ ಬಜೆಟ್ನಲ್ಲಿ ಮೆಡಿಕಲ್ ಕಾಲೇಜುಗಳ ಕುರಿತಾಗಿ ಏನಾದರೂ ಸಿಹಿ ಸುದ್ದಿ ಇದೆಯಾ? ಇಲ್ಲ, ಇದು ನೀವು ಗೊತ್ತಿದೆ, ಒಂದು ಬಜೆಟ್ ಅಂತಕ್ಕಂಥದ್ದು ಅದರ ಗೌಪ್ಯತೆ ಇವತ್ತು ಅದಕ್ಕೊಂದು ಇದು ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಇಲಾಖೆಯಿಂದ ನಾವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹಾಗಾಗಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಖಂಡಿತ, ಧನ್ಯವಾದ ಸರ್. ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ಜನರ ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರವನ್ನು ಒದಗಿಸಿದಿರಿ, ಹಲವಾರು ಡೆಡ್ಲೈನ್ಗಳಲ್ಲಿ ಕೆಲಸವನ್ನು ಮುಗಿಸುವ ನೇರ ನಿರ್ದೇಶನ ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ. ಧನ್ಯವಾದ ಸರ್. ಹಾಂ, ಧನ್ಯವಾದಗಳು ಸುವರ್ಣ ನ್ಯೂಸ್ಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ, ಮತ್ತು ನೇರವಾಗಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೇರವಾಗಿ ಜನರ ಸಮಸ್ಯೆಗೆ ಪರಿಹಾರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದೊಂದು ಬಹಳ ವಿನೂತನ ಕಾರ್ಯಕ್ರಮ, ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೂ ಧನ್ಯವಾದಗಳು. ಧನ್ಯವಾದ ಸರ್. ಮೂರು ಜನಕ್ಕೆ ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಈಗಾಗಲೇ ಫೇಸ್ಬುಕ್ನಲ್ಲಿ ಹಲವಾರು ಪ್ರಶ್ನೆಗಳಿವೆ, ಆ ಎಲ್ಲ ಪ್ರಶ್ನೆಗಳನ್ನು ನಾವು ನಿಮಗೆ ನೀಡ್ತೀವಿ. ಕ್ರಮದ ಭರವಸೆ ಈಗಾಗಲೇ ನೀಡಿದ್ದೀರಿ, ಅದನ್ನು ಕೂಡ ನಾವು ಫಾಲೋ ಮಾಡ್ತೀವಿ. ಅದಾದ ತಕ್ಷಣ ಈ ಕುರಿತಾಗಿ ನಾವು ಕಾರ್ಯಕ್ರಮ ಮತ್ತೆ ಮಾಡ್ತೀವಿ, ಈ ಕುರಿತಾಗಿ ಜನರಿಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀವಿ. ಮತ್ತೊಮ್ಮೆ ಮೂರು ಜನರಿಗೆ ಧನ್ಯವಾದ. ಎಸ್ ವೀಕ್ಷಕರೇ, ಇದು ಈ ವಾರದ ಹಲೋ ಮಿನಿಸ್ಟರ್ ಕಾರ್ಯಕ್ರಮ. ವೈದ್ಯಕೀಯ ಶಿಕ್ಷಣ ಸಚಿವರೊಂದಿಗೆ ನಾವು ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಹಲವಾರು ಜನರ ಸಮಸ್ಯೆಗಳನ್ನು ನೋಡಿದ್ವಿ. ತಕ್ಷಣವೇ ಪರಿಹಾರದ ಭರವಸೆಯನ್ನು ಈಗಾಗಲೇ ಸಚಿವರು ನೀಡಿದ್ದಾರೆ. ಮುಂದಿನ ವಾರ ಮತ್ತೊಬ್ಬ ಸಚಿವರೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಹಲೋ ಮಿನಿಸ್ಟರ್.